ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾಳೆ ಸ್ವತಂತ್ರ ದಿನ ಆಚರಣೆ. ಎಲ್ಲರಿಗೂ ಸ್ವತಂತ್ರ ದಿನ ಆಚರಣೆ ಹಾರ್ದಿಕ ಶುಭಾಶಯಗಳು. 75 ವರ್ಷ ಕಂಪ್ಲೀಟ್ ಆಗಿರುವಂಥದ್ದು ಕ್ರೇಜಿ ವಿಷಯ. ಜೊತೆಗೆ ನಮ್ಮ ಬೆಂಗಳೂರಿನ BMTC ಶುರುವಾಗಿ ನಾಳೆಗೆ 25 ವರ್ಷ ಕಂಪ್ಲೀಟ್ ಆಗ್ತಾ ಇರುವಂಥದ್ದು ಅಮೃತ ಮಹೋತ್ಸವ. ಈ ಕಾರಣಕ್ಕೆ August 15 ಪ್ರತಿಯೊಬ್ಬರಿಗೂ ಕೂಡ ಫ್ರೀ ರೈಡನ್ನು ಕೊಡ್ತಾಯಿದ್ರೆ, ಫ್ರೀ ಟ್ರಿಪ್ ಕಂಪ್ಲೀಟ್. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ BMTCಯಲ್ಲಿ ಟ್ರಾವೆಲ್ ಮಾಡ್ಬೋದು. KSRTC ಅಲ್ಲ, BMTC, ಕನ್ಫ್ಯೂಸ್ ಮಾಡ್ಕೋಬಿಡಿ. ಸೊ BMTCಯಲ್ಲಿ AC ಬಸ್ಗಳು ಕೂಡ ಫ್ರೀಯಾಗಿ ನಿಮಗೆ ಪ್ರಯಾಣವನ್ನು ನೀಡ್ತಾ ಇದ್ದಾರೆ. ಆಯ್ತಾ, ಯಾವುದೇ ಟಿಕೆಟ್ ಕೊಡಲ್ಲ. ಹತ್ತಿ ಎಲ್ಲಿ ಬೇಕಲ್ಲಿ ಹೇಳ್ಕೊಡಿ, ಯಾವುದೇ ದುಡ್ಡನ್ನು ಯಾವುದೇ ಟಿಕೆಟ್ನ ಪರ್ಚೇಸ್ ಮಾಡೋ ಅವಶ್ಯಕತೆನಿಲ್ಲ. ಕ್ರೇಜಿ, ಮಜಾ ಮಾಡಿ. ಎಲ್ಲರೂ ಬಸ್ಸಲ್ಲಿ ಹೋಗ್ದಿರೋರಲ್ಲ, ನಾಳೆ ಬಸ್ಸಲ್ಲಿ ಹೋಗ್ತಾರೆ ನಂಗೆ ಅನ್ನಿಸ್ತಂಗೆ. ಸೊ ಒಂದೊಳ್ಳೆ ವಿಷಯ ಆಯಿತಾ. ಗೌರ್ನಮೆಂಟ್ನವರು ಹೆವಿ ಲಾಸನ್ನು ಬೇರ್ ಮಾಡಿಕೊಂಡು ಫ್ರೀಯಾಗಿ ಎಲ್ರಿಗೂ ಟ್ರಿಪ್ಪನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಒಂದೊಳ್ಳೆ ವಿಷಯ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, VLC ಮೀಡಿಯಾ ಪ್ಲೇಯರ್, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಮೀಡಿಯಾ ಅಂದರೆ ವಿಡಿಯೋ ಪ್ಲೇಯರ್ ಅಂತ ಬೇಕಾದ್ರೆ ಅನ್ಬೋದು. ಮೊಬೈಲ್ನಲ್ಲಿ ನಾವೆಲ್ಲರೂ ಕೂಡ VLC ಪ್ಲೇಯರ್ನ ಯೂಸ್ ಮಾಡ್ತೀವಿ, ಕಂಪ್ಯೂಟರ್ನಲ್ಲೂ ಕೂಡ ನಾವೆಲ್ಲರೂ ಕೂಡ VLC ಪ್ಲೇಯರ್ನ ಯೂಸ್ ಮಾಡ್ತೀವಿ. ಇದೀಗ ನಮ್ಮ ಭಾರತ ಸರ್ಕಾರ ಒಂದು VLC ಪ್ಲೇಯರ್ದು ಏನು ಒಂದು ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟನ್ನು ಬ್ಲಾಕ್ ಮಾಡಿರುವಂಥದ್ದು ಆಯಿತಾ. ಲಿಟ್ರಲಿ ಅವ್ರು ಬ್ಲಾಕ್ ಮಾಡಿ 4 ತಿಂಗಳಾಗಿದೆ ಅಂತ ಯಾರಿಗೂ ಗೊತ್ತಾಗಿಲ್ಲ. ಗೌರ್ಮೆಂಟ್ನವರು ಅಫಿಷಿಯಲ್ ಸ್ಟೇಟ್ಮೆಂಟ್ನೂ ಕೊಟ್ಟಿಲ್ಲ, ಒಂದು VLC ಅವರು ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಟ್ಟಿಲ್ಲ. ಅವ್ರ ವೆಬ್ಸೈಟನ್ನು ಬ್ಲಾಕ್ ಮಾಡಿರುವಂಥದ್ದು ರೀಸನ್ ಏನಪ್ಪ ಅಂತಂದ್ರೆ, ಹಿಂಗೆ 4-5 ತಿಂಗಳ ಮುಂಚೆ ಚೈನೀಸ್ ಗೌರ್ಮೆಂಟ್ ಲೆಡ್ ಅಂದರೆ ಗೌರ್ಮೆಂಟ್ನವರು ಹ್ಯಾಕರ್ಸ್ ಥ್ರೂ ಅಂದರೆ ಗೌರ್ಮೆಂಟ್ ಸಪೋರ್ಟೆಡ್ ಯಾವುದೋ ಒಂದು ಆರ್ಗನೈಸೇಷನ್ ಆಯಿತು, ಹ್ಯಾಕ್ ಮಾಡುವಂಥವ್ರದ್ದು ಒಂದು ಗ್ರೂಪು. ಸೊ ಅವ್ರು ಏನು ಮಾಡ್ತಿದ್ರು ಅಂದರೆ, ಈ ಒಂದು VLC ಪ್ಲೇಯರ್ನ ಮುಖಾಂತರ ಮಾಲ್ವೇರ್ನ ಇಂಪ್ಲಾಂಟ್ ಮಾಡ್ತಿದ್ರಂತೆ. ಸೊ ಈ ಕಾರಣಕ್ಕೆ ನಮ್ಮ ಗೌರ್ಮೆಂಟ್ನವರು ಈ ಒಂದು VLC ಮೀಡಿಯಾ ಪ್ಲೇಯರ್, ಆ್ಯಂಡ್ರಾಯ್ಡ್ಗೆಲ್ಲ ಏನು ತೊಂದರೆ ಆಗಿಲ್ಲ, ಆ್ಯಂಡ್ರಾಯ್ಡ್ ಫೋನ್ಸ್ಗಳಲ್ಲಿ ಏನು ಈಗಲೂ ಪ್ಲೇ ಸ್ಟೋರ್ನಲ್ಲೆಲ್ಲ ಇದೆ ಆಯಿತಾ, ಪ್ಲೇ ಸ್ಟೋರ್ನಲ್ಲಿ ಈಗಲೂ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಆದರೆ ಕಂಪ್ಯೂಟರ್ನಲ್ಲೇ ಡೌನ್ಲೋಡ್ ಮಾಡೋದಕ್ಕೆ ಅವ್ರ ವೆಬ್ಸೈಟ್ ಏನಿರುತ್ತಲ್ವ, ಸೊ ಅವ್ರ ವೆಬ್ಸೈಟನ್ನು ಬ್ಲಾಕ್ ಮಾಡಿದ್ದಾರೆ. ಸೊ ಇದೊಂದು ಓಪನ್ ಸೋರ್ಸ್ ಮೀಡಿಯಾ ಪ್ಲೇಯರ್ ಆಯಿತಾ. ಸೊ ಇದಕ್ಕೆ ಯಾವುದೇ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋ ಅವಶ್ಯಕತೆ, ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು. ಯಾವುದೇ ಆ್ಯಡ್ಸ್ ತುಂಬ ಚೆನ್ನಾಗಿದೆ. ಒಂದು ನಾನು ಲಿಟ್ರಲಿ ಇದನ್ನು ಒಂದು 12 ವರ್ಷದಿಂದ ಯೂಸ್ ಮಾಡಿ, 12-13 ವರ್ಷದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟು ಪಾಪ್ಯುಲರ್ ವಿಡಿಯೋ ಪ್ಲೇಯರ್ ಇದು, ಯಾವ ಫಾರ್ಮ್ಯಾಟ್ ಅನ್ನು ಬೇಕಾದ್ರೆ ಹೆಂಗೆ ಬೇಕಾದ್ರೂ ಪ್ಲೇ ಮಾಡಬಲ್ಲಂಥ ಕೆಪಾಸಿಟಿ ಒಂದು VLC ಪ್ಲೇಯರ್ಗಿತ್ತು. ಬಟ್ ನಮ್ಮ ಭಾರತ ಸರ್ಕಾರ ಇದನ್ನು ಬ್ಯಾನ್ ಮಾಡಿರುವಂಥದ್ದು, ಬ್ಲಾಕ್ ಮಾಡಿದರೆ ಎಲ್ಲ ನೀವು ಹೋಗ್ಬಿಟ್ಟು ಅವ್ರ ವೆಬ್ಸೈಟ್ ಹೋಗಿ ನೀವು ಲೋಡೇ ಆಗಲ್ಲ, ಅದು ಆಕ್ಸೆಸ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, 2023 ಜೂನ್ ಅಂದರೆ ಮುಂದಿನ ವರ್ಷ ಜೂನ್ ತಿಂಗಳಷ್ಟರಲ್ಲಿ ಕಲ್ಕತ್ತಾದಲ್ಲಿ ಅಂಡರ್ ವಾಟರ್, ನಮ್ಮ ದೇಶದ ಮೊಟ್ಟ ಮೊದಲ ಅಂಡರ್ ವಾಟರ್ ಮೆಟ್ರೋ ಶುರುವಾಗುತ್ತಂತೆ. ಕ್ರೇಜಿ ವಿಷಯ, ಅಂಡರ್ ವಾಟರ್ ಅಂದರೆ ಹೆಂಗಿರ್ಬೋದು, ಹೆವಿ ಹೋಗ್ಬೇಕು ಇದು, ಇದನ್ನು ನೋಡೋದಕ್ಕಾದರೂ ನಾವು ಹೋಗಬೇಕು ಅಂತ ಅನ್ಕೋತೀನಿ. ಅಂಡರ್ ವಾಟರ್ ಮೆಟ್ರೋ ಅಂತಂದರೆ ಹೆವಿ ಇಂಟ್ರೆಸ್ಟ್, ದೇಶದಲ್ಲೇ ಫಸ್ಟ್ ಟೈಮ್ ಮಾಡ್ತಿರೋದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದ್ಬಿಟ್ಟು, ನೀವೇನಾದರೂ iPhone 12 ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಅಂದರೆ 13 ಅಲ್ಲ iPhone 12, ಅದಾದರೆ 1.5 ವರ್ಷ ಹಳೆ ಸ್ಮಾರ್ಟ್ಫೋನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನೆವರ್ ಬಿಫೋರ್ ಪ್ರೈಸ್ಗೆ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮಗೆ ಈ ಒಂದು ಫೋನ್ ಕ್ರೋಮಾದಲ್ಲಿ 53,000 ರೂಪಾಯಿ ಅವೈಲೇಬಲ್ ಇರುವಂಥದ್ದು. 53,000 ನಿಮಗೆ ಬ್ಯಾಂಕ್ ಆಫರ್ HDFC 3,000 ಸಿಗುತ್ತೆ. 50,000 ರೂಪಾಯಿಗೆ iPhone 12 ಪರ್ಚೇಸ್ ಮಾಡ್ಬೋದು. ನಂಗೆ ಅನ್ನಿಸ್ತಂಗೆ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತಾ ಇರುವಂಥದ್ದು. ನೋಡಿ, iPhone 12 ಪರ್ಚೇಸ್ ಮಾಡಬೇಕು ಅಂದರೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗಲ್ಲ ಅನಿಸುತ್ತೆ. ಮೋಸ್ಟ್ಲಿ ಬಿಗ್ ಬಿಲಿಯನ್ ಡೇ ಟೈಮಲ್ಲಿ ಇನ್ನೂ ಕಡಿಮೆ ಆದರೂ ಆಗ್ಬೋದು. ಸೊ ನಿಮಗೆ ವೆಯ್ಟ್ ಮಾಡೋಕ್ಕಾಗುತ್ತೆ ಅಂದರೆ ವೆಯ್ಟ್ ಮಾಡಿ, ನಾನು ದೀಪಾವಳಿ ಒಂದು 2 ತಿಂಗಳಲ್ಲಿ ಬಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ಇನ್ನೂ ಕಡಿಮೆ ಆದರೂ ಆಗ್ಬೋದು, ಗೊತ್ತಿಲ್ಲ, ಅದು ಹೇಳೋದಕ್ಕಾಗಲ್ಲ. ಅಥವಾ ಇಷ್ಟೇ ಆಗ್ಬೋದೇನೋ. ನಂಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋ ಹಾಗೆ ಸುಮಾರು 47,000-48,000 ರೇಂಜಲ್ಲಿ ಒಂದು iPhone 12 ಬಂದರೂ ಬರ್ಬೋದು ಬ್ಯಾಂಕ್ ಆಫರ್ಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು. ಸೊ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಸದ್ಯಕ್ಕೆ ಅರ್ಜೆಂಟ್ ಬೇಕು ಅಂದರೆ 50,000 ರೂಪಾಯಿಗೆ ನಿಮಗೆ ಕ್ರೋಮಾದಲ್ಲಿ iPhone 12 ಸಿಗ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಜಿಯೋದವರಂತೂ ನಾಳೆನೇ ಮೋಸ್ಟ್ಲಿ 5G ಅನೌನ್ಸ್ ಮಾಡಿದ್ರು, ಮಾಡಬಹುದು ಗೊತ್ತಿಲ್ಲ, 5G ಲಾಂಚ್ ಮಾಡಿಬಿಡ್ತಾರೆ. ಆದರೆ ಅವ್ರದ್ದು ಯಾವುದು 5G ಫೋನ್ ಇಲ್ಲ, ಜಿಯೋ ಫೋನು. ಸೊ ಜಿಯೋದವರು ಮೋಸ್ಟ್ಲಿ ಜಿಯೋ ಫೋನ್ 5G ನಾಳೆ ಅನೌನ್ಸ್ ಮಾಡಿದ್ರು ಮಾಡ್ಬೋದು ಗೊತ್ತಿಲ್ಲ. ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 480 5G ಪ್ರೊಸೆಸರ್ ಇರುತ್ತಂತೆ. ಕಾರ್ ನೋಡಬೇಕಾಗಿದೆ, ಲಾಂಚ್ ಮಾಡ್ತಾರೆ ಹಂಗೆ, ಅಥವಾ ಒಂದು ಎಂಟ್ರಿ ಲೆವೆಲ್ ಏನು ಬೇಸಿಕ್ ಸಣ್ಣ ಫೋನ್ ಲಾಂಚ್ ಮಾಡಿದ್ರೆ ಗೊತ್ತಿಲ್ಲ. ನಿಮಗೆ ಫೀಚರ್ ಫೋನು Jio 4G ನಾರ್ಮಲ್ ಫೋನ್ 1.5 ವರ್ಷ ಲಾಂಚ್ ಆಗಿತ್ತಲ್ವ. ಸೊ ಆ ರೀತಿ ಮಾಡಿದ್ರೆ ಚೆನ್ನಾಗಿ, ತುಂಬ ಜನಕ್ಕೆ ಯೂಸ್ ಆಗುತ್ತೆ. ಸೊ ಆ ರೀತಿ ಮಾಡಿ ಡೌಟ್ ಇದೆ. ಮೋಸ್ಟ್ಲಿ ಸ್ಮಾರ್ಟ್ಫೋನೇ ಲಾಂಚ್ ಮಾಡ್ತಾರೆ, ಒಂದು 6-7 ಸಾವಿರ ರೇಂಜಲ್ಲಿ. ಅವ್ರದ್ದೇನು ಕಡಿಮೆಗೇನು ಲಾಂಚ್ ಮಾಡಿಲ್ಲ, ಅಷ್ಟೇ ಮಾಡಿದ್ರಲ್ಲ ಅದು ಜಿಯೋ ಫೋನ್ ನೆಕ್ಸ್ಟ್ ಅಂತ ಏನೋ, ಕಡಿಮೆಗೇನು ಲಾಂಚ್ ಮಾಡಿಲ್ಲ ಅವರು, ಜಾಸ್ತಿನೇ ಇದೆ, ಬಟ್ ಸ್ಟಿಲ್ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, OnePlus ಇನ್ನೊಬ್ಬರು ಕೋಫೌಂಡರು ಪೀಟ್ ಲೂ ಅಂತ. ಸೊ ಇವರು ಒಂದು ಹಿಂಟನ್ನು ಕೊಟ್ಟಿರುವಂಥದ್ದು ಆಯಿತಾ. OnePlus
ಫೋಲ್ಡಬಲ್ ಫೋನ್ ಬರುತ್ತೆ ಅಂತ. ಹೌದು, ಇಲ್ಲಿವರೆಗೂ ನಾವು ನೋಡೋದಕ್ಕೆ ಹೋದರೆ ಮೆಜಾರಿಟಿ ಆಫ್ ದ ಮಾರ್ಕೆಟ್ ಶೇರು ಫೋಲ್ಡಬಲ್ಸಲ್ಲಿ ಸ್ಯಾಮ್ಸಂಗ್ನೇ, ಆಯಿತಾ. 99% ಮಾರ್ಕೆಟ್ ಶೇರ್ನ ಸ್ಯಾಮ್ಸಂಗ್ ಹೊಂದಿದೆಯಂತೆ. ಕ್ರೇಜಿ ವಿಷಯ. ಫೋಲ್ಡಬಲ್ M5 ಇದೆ, ಆನರು ಎಲ್ಲರೂ ಇದೆ ಫೋಲ್ಡಬಲ್ ಫೋನ್ಗಳು. ಆದರೆ ಮೆಜಾರಿಟಿ ಆಫ್ ದ ಜನ ಮೋಟ್ರೋಲಾದವರು ಫ್ಲಿಪ್ ವೇರೆ ಫೋಲ್ಡಬಲ್ನ ಲಾಂಚ್ ಮಾಡಿದರು. ಸೊ ಇದ್ರೂ ಕೂಡ ಎಲ್ಲರೂ ಕೂಡ ಸ್ಯಾಮ್ಸಂಗ್ ಫೋನೇ ಪರ್ಚೇಸ್ ಮಾಡ್ತಾ ಇದ್ದಾರೆ 99% ಜನ. ಅಂದರೆ ಯೋಚನೆ ಮಾಡ್ಕೊಳ್ಳಿ. ಸೊ ಒನ್ ಪ್ಲಸ್ ಅವರು ಕೂಡ ಫೋಲ್ಡಬಲ್ ತೊಗೊಂಬಂದರೆ ಮೋಸ್ಟ್ಲಿ ಮಾರ್ಕೆಟ್ ಶೇರ್ ಇವರು ಕೂಡ ಒಂದು ಸ್ವಲ್ಪ ತೊಗೊಬೋದು ಅಂತ ಅನ್ಕೋತೀನಿ. ಕಾದು ನೋಡೋಣ. ಒಟ್ಟಿಗೆ ಹಿಂಟನ್ನು ಕೊಟ್ಟಿರುವಂಥದ್ದು ಮೋಸ್ಟ್ಲಿ ಯಾವುದೋ ಓಪೋದು ರೀಬ್ರ್ಯಾಂಡ್ ಆಗಿದ್ರು ಆಗಿರ್ಬೋದು. ಇದು ಹೇಳೋಕ್ಕಾಗಲ್ಲ, ಈ ಒನ್ ಪ್ಲಸ್ ಅಂತ ಡಬ್ಬ ಕಂಪ್ನಿ ಆಗೋಗಿದೆ. ಏನು ಮಾಡ್ತಾರೋ. ಒಟ್ಟಿಗೆ ಇನ್ನು ಮುಂದಿನ ಟೆಕ್ ನ್ಯೂಸ್ ಬಿಟ್ಟು, ಯೂಟ್ಯೂಬ್ ಅವರು ಒಂದು ಸ್ಟ್ರೀಮಿಂಗ್ ವಿಡಿಯೋ ಸರ್ವಿಸನ್ನು ಶುರು ಮಾಡ್ತಾರಂತೆ. ಸದ್ಯ ಸುಮಾರು 1.5 ವರ್ಷದಿಂದ ಇದಕ್ಕೆ ಕೆಲಸವನ್ನು ನಡೆಸ್ತಾ ಇದ್ದಾರಂತೆ. ತುಂಬ ದಿನದಿಂದ 18 ತಿಂಗಳಿಂದ ಕೆಲಸ ಮಾಡ್ತಾಯಿದ್ರಂತೆ ಒಂದು ಸ್ಟ್ರೀಮಿಂಗ್ ಸರ್ವಿಸಿಗೆ. ಈಗ ನೆಟ್ಫ್ಲಿಕ್ಸು, ಪ್ರೈಮ್ ಎಲ್ಲ ಏನಿದೆ, ಸೊ ಆ ರೀತಿ ಒಂದು ಸ್ಟ್ರೀಮಿಂಗ್ ಸರ್ವಿಸನ್ನು ಯೂಟ್ಯೂಬ್ ಅವರು ಕೂಡ ತೊಗೊಂಬರ್ತಾರೆ. ಯೂಟ್ಯೂಬ್ ಬೇರೆ, ಒಂದು ಮೂವಿ ಸ್ಟ್ರೀಮಿಂಗ್ ಸರ್ವಿಸ್ ಬೇರೆ, ತೊಗೊಂಬರ್ತಾರಂತೆ. ಸೊ ನೋಡೋಣ ಯಾವಾಗ ತೊಗೊಂಬರ್ತಾರೆ, ಏನೆಲ್ಲ ಕಂಟೆಂಟ್ ಇರೋದ್ರಲ್ಲಿ, ಕಾದು ನೋಡಬೇಕಾಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವಾಟ್ಸಪ್ನಲ್ಲಿ ಒಂದು ಸ್ಕ್ಯಾಮ್ ಶುರು ಆಗಿಬಿಟ್ಟಿದೆ, ಆಯಿತಾ. ಸೊ ಎಲೆಕ್ಟ್ರಿಸಿಟಿ ಬಿಲ್ ಸ್ಕ್ಯಾಮ್ ಅಂತ. ಹೆಂಗಾಗ್ತದೆ ಅಂದರೆ, ಎಲ್ಲ ಕಂಪ್ನಿಗಳು ಬಿಲ್ಲನ್ನು ವಾಟ್ಸಪ್ ಹತ್ರನೇ ಕಳಿಸ್ಬಿಡ್ತಾರೆ. ವಾಟ್ಸಪ್ಪಲ್ಲೇ ಪೇ ಮಾಡೋ ರೀತಿ, ಲಿಂಕ್ ಕ್ಲಿಕ್ ಮಾಡಿ ಪೇ ಮಾಡೋ ರೀತಿ, ಅಥವಾ ವಾಟ್ಸಪ್ ಪೇನೇ ಇರುತ್ತೆ, ವಾಟ್ಸಪ್ ಪೇನಲ್ಲೇ ಅಲ್ಲೇ ಒಳಗಡೆ ಪೇ ಮಾಡೋ ರೀತಿ. ಸೊ ಈ ರೀತಿಯೆಲ್ಲ ಸ್ಕ್ಯಾಮ್ಗಳು ಶುರು ಆಗಿಬಿಟ್ಟಿದ್ದಾವೆ. ಅದೇನು ಮಾಡ್ತಾರೆ ಅಂದರೆ, ಯಾರೋ ಥರ್ಡ್ ಪಾರ್ಟಿ ಗೊತ್ತಿಲ್ಲದವ್ ನಿಮಗೊಂದು ಲಿಂಕನ್ನು ಕಳಿಸ್ತಾನೆ. ಸೊ ಲಿಂಕ್ ಕಳಿಸಿ ಏನಾಗ್ಬಿಡುತ್ತೆ, ಕ್ಲಿಕ್ ಮಾಡ್ತೀರ, ಅದು ಅಫಿಷಿಯಲ್ ಅವ್ರದ್ದು ಬಿಲ್ ಪೇ ಮಾಡ್ಬೇಕು ನಾನು ಡ್ಯೂ ಇದೆ ಅಂದ್ಬಿಟ್ಟು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಪೇ ಮಾಡ್ತೀರ. ಬಟ್ ಅದು ಪೇ ಆಗಿರಲ್ಲ, ಅವ್ನ ಪರ್ಸ್ನಲ್ ಅಕೌಂಟಿಗೆ ಹೋಗಿರೋ ದುಡ್ಡು. ಸೊ ಆ ರೀತಿ ಆಗಿಬಿಡುತ್ತೆ. ಸೊ ಹುಷಾರಾಗಿರಿ, ಈ ರೀತಿ ಸ್ಕ್ಯಾಮ್ಗಳು ಶುರುವಾಗಿದೆ. ಕೆಲವೇ ಸ್ವಲ್ಪ ದಿನದಲ್ಲಿ ಈ ರೀತಿ ಒಂದು ವಿಡಿಯೋ ಬರುತ್ತೆ ಸ್ಕ್ಯಾಮ್ದು, ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ವೆಯ್ಟ್ ಮಾಡಿ. ಅಥವಾ ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ಮೋಟ್ರೋಲಾ X30 Pro ಅಂತ ಒಂದು ಫೋನ್ ಲಾಂಚ್ ಆಗ್ತಿರುವಂಥದ್ದು, ಆಯಿತಾ. ಲಾಂಚ್ ಆಗಿದೆ ನಮ್ಮ ದೇಶದಲ್ಲಿ, ಆಗಿಲ್ಲ. ಸೊ ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ ಕೇಳಿದರೆ ಹೆವಿ ಶಾಕ್ ಆಗ್ತೀರ, ಆಯಿತಾ. ಕನ್ವರ್ಟ್ ಮಾಡಿದ್ರೆ, ಚೈನಾದಲ್ಲಿ ಲಾಂಚ್ ಆಗಿದೆ, ಕನ್ವರ್ಟ್ ಮಾಡಿದ್ರೆ ಸುಮಾರು 43,000 ರೂಪಾಯಿ ಆಗುತ್ತೆ. 43,000 ರೂಪಾಯಿ ತಲ್ಲಿಟ್ಕೊಳ್ಳಿ. 43,000ಕ್ಕೆ ಈ ಒಂದು ಸ್ಪೆಸಿಫಿಕೇಶನ್ ಕೇಳಿದ್ರೆ ಪಕ್ಕ ಶಾಕ್ ಆಗ್ತೀರ, ಆಯಿತಾ. ಇದರಲ್ಲಿ ಫುಲ್ ಎಚ್ ಡಿ ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಇದೆ, 144 Hz ಡಿಸ್ಪ್ಲೇ. ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಬೆಂಕಿ. 200 MP ಕ್ಯಾಮ್ರಾ, ಕ್ರೇಜಿ ವಿಷಯ. 60 MP ಫ್ರಂಟ್ ಕ್ಯಾಮ್ರಾ, ಬ್ಯಾಟ್ರಿ ಸೇಮ್ ಅಷ್ಟೇ ಇದೆ. 125 Wattನ ಚಾರ್ಜರ್. 43,000 ರೂಪಾಯಿ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು. ಸ್ಪೆಕ್ ವೈಸ್ ಅಂತೂ ಬೆಂಕಿ ಇದೆ, ಲುಕ್ ವೈಸ್ ಬೆಂಕಿ ಇರ್ಬೋದು. ಕರ್ವ್ ಡಿಸ್ಪ್ಲೇ ಸಿಗ್ತದೆ. ಐ ಹೋಪ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ ಅಂತ. ಲಾಂಚ್ ಆದರೆ ಬೆಂಕಿ ಇರುತ್ತೆ, ನನಗಂತೂ ಕಾಣಿಸಲ್ಲ. ಬಟ್ ಸ್ಟಿಲ್ ಫೋನ್ ಅಂತೂ ಸಖತ್ತಾಗಿದೆ, ಇಷ್ಟ ಆಯ್ತು ನನಗಂತೂ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು, ಮೋಟೋರೋಲಾ ಅವರು ಹೇಳ್ತಾ ಇದ್ದೆ ಫೋಲ್ಡಬಲ್ ಲಾಂಚ್ ಮಾಡಿರೋಂಥ ರೇಜರ್ ಸ್ಮಾರ್ಟ್ಫೋನ್ ಲಾಂಚ್ ಮಾಡಿರುವಂಥದ್ದು, ಆಯಿತಾ. ಲಿಟ್ರಲಿ ಫಸ್ಟ್ 5 ನಿಮಿಷದಲ್ಲಿ, ಫಸ್ಟ್ ಸೆಲ್ 5 ನಿಮಿಷಕ್ಕೆ 10,000 ಯೂನಿಟ್ಸ್ ಸೆಲ್ ಆಗಿರುವಂಥದ್ದು 5 ನಿಮಿಷಕ್ಕೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಡಿಸ್ಪ್ಲೇ ತುಂಬ ದೊಡ್ಡದಾಗಿದೆ, ಫೋಲ್ಡ್ ಮಾಡಿದಾಗ ಒಳಗಡೆ ಮೇಲೆ ಡಿಸ್ಪ್ಲೇ ಇರುತ್ತಲ್ವ, ತುಂಬ ದೊಡ್ಡದಾಗಿ ನೋಡ್ತಾ ಇದ್ರೆ ತುಂಬ ಇಂಟ್ರೆಸ್ಟಿಂಗ್ ಪ್ರಾಡಕ್ಟು. ತುಂಬ ಟೈನಿ ಆಗಿರುತ್ತೆ, ಜೇಬಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗದೆ ಜೇಬಲ್ ಫೋನ್ ಇದೆ ಅಂತ. ಅಷ್ಟು ಸಖತ್ತಾಗಿದೆ, ಇಂಪ್ರೆಸ್ ಮಾಡಿತು. ಇನ್ನು ಕೆಲವೇ ದಿನಗಳಲ್ಲಿ ಸ್ಯಾಮ್ಸಂಗ್ ಇಂದು ಫ್ಲಿಪ್ಪನ್ನು ಕೂಡ ನಾನು ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡಿ. ಅದು ಕೂಡ ಇದೇ ರೀತಿ ಇದೆ, ಇಷ್ಟೇ ಚೆನ್ನಾಗಿದೆ. ಯಾಕೆ ಅದು ನೋಡೋಣ. ಜೊತೆಗೆ Xiaomi ಅವರು Xiaomi Mix Fold Fold 2 ಅಂತ ಇನ್ನೊಂದು ಫೋಲ್ಡಬಲ್ ಲಾಂಚ್ ಮಾಡಿದ್ದಾರೆ. ಸೊ ಇದೊಂದು ರೀತಿ ಸ್ಯಾಮ್ಸಂಗ್ದು Z Fold 4 ಇದೆಲ್ವ, ಸೊ ಅದೇ ರೀತಿ ಇದೆ, ಆಯಿತಾ. ಬಟ್ ಹೆವಿ ತಿನ್ನಾಗಿದೆ ಇದು, ನಂಗೆ ಅನ್ನಿಸ್ದಂಗೆ. ವೆಯ್ಟೆಲ್ಲ ಅಷ್ಟೇ ಇದೆ, ಬಟ್ ತುಂಬ ತಿನ್ನಾಗಿರುವಂಥದ್ದು ಕಂಪ್ಯಾರಿಟಿವ್ಲಿ. ಸೊ ಇದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿ ಬಿಲ್ಡ್ ಮಾಡಿದ್ರು Mi ಅವರು ಕೂಡ. ಪ್ರೈಸ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಇದು ರಫ್ಲಿ ಅರೌಂಡ್ 110,000 ರೂಪಾಯಿ ಆಗುತ್ತೆ ಈ ಒಂದು Mi ಇದು. ಅದೇ ಸ್ಯಾಮ್ಸಂಗ್ ಹೋದ್ರೆ ನೀವು ಅದ ಹತ್ರ 145,000 ರೇಂಜ್, 140,000 ಆಗ್ಬಿಡುತ್ತೆ. ಹತ್ರ 40,000 ರೂಪಾಯಿ ನೀವು ಜಾಸ್ತಿ ಕೊಡ್ಬೇಕು ಸ್ಯಾಮ್ಸಂಗಲ್ಲಿ. ಸೊ ಆ ರೀತಿ ಇದೆ ಸೇಮ್ ಫೀಚರಿಗೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೈತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ ಏನು ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನಲ್ಲಿ.